ಮೋದಿ ಸರ್ಕಾರಕ್ಕೆ ಈಗ ಶತದಿನೋತ್ಸವದ ಸಂಭ್ರಮ. ಇಂದು ಹರಿಯಾಣದಲ್ಲಿ ಬಿಜೆಪಿ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿ ಸಾಧನೆ ಬಿಚ್ಚಿಟ್ಟ ಮೋದಿ, ಈ 100 ದಿನಗಳಲ್ಲಿ ದೇಶದಲ್ಲಿ ಅಭಿವೃದ್ಧಿ ಹಾಗೂ ಬೃಹತ್ ಮಟ್ಟದಲ್ಲಿ ಬದಲಾವಣೆಯಾಗಿದೆ ಅಂದರು. ಆರ್ಥಿಕ ಕುಸಿತದ ಮಧ್ಯನೇ ದೇಶದ ಆರ್ಥಿಕತೆ ಬಲವರ್ಧನೆ ಬಗ್ಗೆ ಮೋದಿ ಮಾಹಿತಿ ನೀಡಿದ್ದಾರೆ. ಆರ್ಥಿಕತೆ ಬಲಗೊಳಿಸೋದಕ್ಕೆ ಮಾರ್ಗ ಯೋಜನೆ ಸಿದ್ಧವಾಗಿದೆ. ಬ್ಯಾಂಕಿಂಗ್ ಕ್ಷೇತ್ರದ ಬಲವರ್ಧನೆಗೆ ದೇಶದಲ್ಲಿ ಐತಿಹಾಸಿಕ ತೀರ್ಮಾನ ಮಾಡಲಾಗಿದೆ. ಇದು ಕೇವಲ ಆರಂಭ, ಫಲಿತಾಂಶ ಭವಿಷ್ಯದಲ್ಲಿ ದೊರೆಯಲಿದೆ ಎಂದಿದ್ದಾರೆ. ಭಾರತ ಈಗ ಯಾವುದೇ ಸವಾಲು ಸ್ವೀಕರಿಸುವ ಸಾಮರ್ಥ್ಯ ಹೊಂದಿದ್ದು, ಅದು ದಶಕಗಳಷ್ಟು ಹಳೆಯದ್ದಾಗಿರಬಹುದು ಅಥವಾ ಭವಿಷ್ಯಕ್ಕೆ ಸಂಬಂಧಿಸಬಹುದಾಗಿದ್ದು, ನೇರವಾಗಿ ಸವಾಲು ಎದುರುಗೊಳ್ಳುವುದು ಹೇಗೆ ಎಂದು ನಮಗೆ ಗೊತ್ತಿದೆ ಎಂದಿದ್ದಾರೆ ಪ್ರಧಾನಿ ಮೋದಿ. 50 ಮಿನಿಟ್ ಪೂರಾ ದೇಶ ಟಿವಿ ಕೆ ಸಾಮನೆ ನಜರೆ ಗಾಡ್ಕೆ ಬ್ಯಾಠಾದ, ದೇಶ ಔರ್ ದುನಿಯಾ ಚಂದ್ರಯಾನ್ ಕಿ ಗತಿ ಕೋ ಖುಷ್ಖಬರಿ ಕೆ ಲಿಯೆ ಏಕ್ ನಜರ್ ಸೆ ವಹಾ ದೇಖ್ ರಹಿ. ಅಭಿ ಹೋಗಾ, ಅಭಿ ಹೋಗಾ, ಅಭಿ ಹೋಗಾ. ಏಕ್ ಬಜ್ಕರ್ ಕೆ 50 ಹಮ್ ಚುನೌತಿಯೋ ಸೆ ಸೀಧಾ ಟಕರಾನ ಜಾನ್ತೆ ಹೈ. ಜಮ್ಮು ಕಶ್ಮೀರ್ ಔರ್ ಲದ್ದಾಖ್ ಕಾ ಮಾಮಲಾ ಹೋ ಯಾ ಫಿರ್ ಗಂಭೀರ ಹೋತಾ ಜಲ ಸಂಕಟ ಹೋ, 130 ಕರೋಡ್ ದೇಶವಾಸಿಯೋ ನೆ ಮಿಲ್ಕರ್ ನಯೆ ಸಮಾಧಾನ ತಲಾಶನೆ ಶುರು ಕರ್ ದಿಯೆ. ಜಮ್ಮು ಕಶ್ಮೀರ್ ಕೆ ಲದ್ದಾಖ್ ಕೆ ಕರೋಡೋ ಸಾಥಿಯೋ ಕೆ ಸಾಥ್ ಮಿಲ್ಕರ್ ಏಕ್ ನಯಿ ಸೋಚ್ ಕೆ ಸಾಥ್ ಉನ್ಕೆ ಸಪ್ನೋ ಕೋ ಆಕಾಂಕ್ಷಾಓ ಕೋ ಪೂರಾ ಕರ್ನೆ ಮೇ ಹಮ್ ಜುಟ್ ಗಯೆ ಹೈ. ಸಾಥಿಯೋ, ಆಪಿ ಕಿ ಹಿ ಪ್ರೇರಣಾ ಸೆ ಬೀತೆ 4 ಮಹೀನೆ ಮೇ ಐಸೆ ಅನೇಕ ಸಂಕಲ್ಪ ಪೂರೆ ಗಯೆ ಗಯೆ ಹೈ ಜೊ ಚುನಾವ್ ಕೆ ದೌರಾನ್ ಹಮ್ನೆ ಲಿಯೆ ಥೆ. ಹಮ್ನೆ ದೇಶ್ ಕಿ 8 ಕರೋಡ್ ಗರೀಬ್ ಬಹನೋ ಕೆ ಘರ್ ಉಜ್ವಲಾ ಯೋಜನಾ ಕೆ ತಹತ್ ಗ್ಯಾಸ್ ಕನೆಕ್ಷನ್ ದೇನೆ ಕಾ ಸಂಕಲ್ಪ ಲಿಯಾ. ಈ ನಡುವೆ ದೆಹಲಿಯಲ್ಲಿ ಮೋದಿ ಸರ್ಕಾರದ 100 ದಿನಗಳ ಸಾಧನೆ ಬಿಂಬಿಸುವ ದಿಟ್ಟ ಉಪಕ್ರಮಗಳು ಮತ್ತು ನಿರ್ಣಾಯಕ ನಿರ್ಧಾರಗಳ 100 ದಿನಗಳು ಎನ್ನುವ ಹೆಸರಿನ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಪುಸ್ತಕ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್, ಈ 100 ದಿನಗಳಲ್ಲಿ ಮೋದಿ ಸರ್ಕಾರ ಕೆಲವೊಂದು ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದೆ. 2025ರ ಒಳಗೆ $5 ಟ್ರಿಲಿಯನ್ ಆರ್ಥಿಕತೆ ಗುರಿ ಮುಟ್ಟಲು ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ ಎಂದರು. ಪಿಛಲೆ 70 ಸಾಲ ಜೊ ಅಲಗ್ ಥಲಗ್ ಹುವಾ ಥಾ ವಹಾಕೆ ಲೋಗೋಕೋ ಫಾಯ್ದೆ ನಹೀ ಮಿಲ್ ರಹೆ ಥೆ ವೋ ಯೋಜನಾಓಕ್ಕೆ ಫಾಯ್ದಾ ಅಬ್ ಭಾರತಕ್ಕೆ ಸಂವಿಧಾನ ಪೂರಿ ಲಾಗೂ ಹೈ, ಭಾರತಕ್ಕೆ ಸಭಿ ಕಾನೂನು ಇಸಿಲಿಯೇ ಲಾಗೂ ಹೈ ಔರ್ ಚಾಹೆ ವೋ ರೈಟ್ ಟು ಎಜುಕೇಶನ್ ಹೋ, ರೈಟ್ ಟು ಇನ್ಫಾರ್ಮೇಶನ್ ಹೋ, ಪಂಚಾಯತ್ ಆ್ಯಕ್ಟ್ ಹೋ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಕೋ ಆರಕ್ಷಣ ಹೋ, ಓಬಿಸಿ ಕಾ ಆರಕ್ಷಣ ಹೋ, ಇಬಿಸಿ ಕಾ ಆರಕ್ಷಣ ಹೋ, ಅಲ್ಪಸಂಖ್ಯಕ ಆಯೋಗ ಜೈಸಿ ವ್ಯವಸ್ಥಾ ಹೋ, ಯಾ ಅನ್ಯ ಸಾರಿ ಯೋಜನಾ ಜಿಸ್ಕಾ ಲಾಭ ಸೆ ಕಶ್ಮೀರಿ ಜನತಾ ವಂಚಿತ್ ಥಿ. ಆದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಕಾಲೆಳೆದಿದ್ದಾರೆ. ಟ್ವೀಟ್ ಮಾಡಿರುವ ಅವರು, ವಿಕಾಸವಿಲ್ಲದ 100 ದಿನಗಳ ಮೋದಿ ಸರ್ಕಾರಕ್ಕೆ ಅಭಿನಂದನೆಗಳು ಎಂದು ವ್ಯಂಗ್ಯ ಮಾಡಿದ್ದಾರೆ. ಮೋದಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ನಿರಂತರ ಅಧಃಪತನಕ್ಕೀಡಾಗಿದೆ. ಧ್ವಂಸಗೊಂಡ ಆರ್ಥಿಕತೆ ಮೇಲೆತ್ತಲು ಮೋದಿ ನಾಯಕತ್ವ ವಿಫಲವಾಗಿದ್ದು, ಸರ್ಕಾರದ ಬಳಿ ಸೂಕ್ತ ನಿರ್ದೇಶನ ಮತ್ತು ಯೋಜನೆಗಳಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. चुनाव के बाद जो पूर्ण बहुमत भाजपा को मिली, मैं समझता था कि बहुमत मिलने के बाद उनको एक मौका मिलेगा पहले 100 दिनों में कुछ ऐसे ठोस कदम उठाने का कि आम आदमी की जिंदगी में कुछ राहत मिले. लेकिन जो हमने देखा
वो उसका उलट है। आम आदमी